ಯಾರು ಕೇಳಲಿಲ್ಲ ಮುಂದೆ ಕೊಡಿ ಅಂತ ಕೇಳಿದ್ರೆ ಕೊಡೋದಲ್ಲ ಯಾವಾಗೂ ಕೂಡ ಅಲ್ಲಿ ಪ್ರಾದೇಶಿಕವರು ಆ ಏನು ಒಂದು ಸಕ್ಕರೆ ಕಾರ್ಖಾನೆಗಳಿದವು ಆ ಕಾರ್ಖಾನೆಗಳಿಗೆ ನಾವೇನು ಕೇನ್ ಅಲೋಕೇಷನ್ ಕೊಡ್ತೇವೆ ಆ ಕೇನ್ ಅಲೋಕೇಷನ್ ಮೇಲೆ ಅವರೇ ಸದಸ್ಯರನ್ನ ಮಾಡ್ಕೊಂಡು ಅವರೇ ಒಂದು ಮೀಟಿಂಗ್ ಅನ್ನು ಮಾಡಿ ಅವರೇ ಘೋಷಣೆ ಮಾಡ್ಕೊಂಡು ಬರ್ತಿದ್ರು ಎಫ್ ಆರ್ ಪಿ ಮೇಲೆ ನಾನೇ ಎಷ್ಟು ಕೊಡ್ತೇನೆ ನನ್ನ ಲಾಭದಲ್ಲಿ ನಾನು ಎಷ್ಟು ಕೊಡ್ತೇನೆ ಅಂತ ಘೋಷಣೆ ಮಾಡ್ತಿದ್ರು ನಾವು ಯಾವುದೇ ಒಂದು ರಾಜ್ಯದಿಂದ ಈ ರೀತಿ ಮಾಡಬೇಕು ಎಫ್ ಆರ್ ಪಿ ಮೇಲೆ ನಮ್ಗೆ ಘೋಷಣೆ ಮಾಡೋಕ್ಕೆ ಅವಕಾಶ ಇಲ್ಲ ಎಫ್ ಆರ್ ಪಿ ಮೇಲೆ ನೀವು ಇಷ್ಟು ಹೆಚ್ಚಿಗೆ ಕೊಡಿ ಅಂತ ಕೇಳೋಕ್ಕೆ ಅವಕಾಶ ಇಲ್ಲ ಆದರೆ ಉಪ ಉತ್ಪನ್ನದಲ್ಲಿ ನೀವು ಇಷ್ಟು ಕೊಡಬೇಕು ಅನ್ನುವಂಥದ್ದನ್ನು ಸರ್ಕಾರದ ಒಂದು ಆದೇಶವನ್ನು ನಾವು ಮಾಡಿದ್ದೇನೆ ನಾನು ಪ್ರಭಾವಿಗಳಂತ ಏನು ನಾನು ಬಯಸಲ್ಲ ಯಾಕಂದ್ರೆ ನಾವು ಎಲ್ಲರನ್ನೂ ಕರೆದಿದ್ದೇವೆ ಎಲ್ಲ ಪಕ್ಷದವರು ಕೂಡ ಇವತ್ತು ಕಾರ್ಖಾನೆಗಳ ಮಾಲೀಕರಿದ್ದಾರೆ ಮೂರು ಪಕ್ಷದವರು ಇದ್ದಾರೆ ನಾನು ಪಕ್ಷ ನೋಡಿಲ್ಲ ಇಲ್ಲಿ ರೈತನ ಹಿತ ಕಾಪಾಡತಕ್ಕಂತದ್ದು ನಮ್ಮ ಸರ್ಕಾರದ ಕರ್ತವ್ಯ ನನಗೆ ಯಾವ ಪಾರ್ಟಿ ಅನ್ನೋದು ಮುಖ್ಯ ಇಲ್ಲ ನನಗಿರ್ತಕ್ಕಂಥದ್ದು ನಾನೊಬ್ಬ ರೈತನ ಮಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ರೈತನ ಹಿತವನ್ನು ಕಾಪಾಡ್ತಕ್ಕಂಥದ್ರಲ್ಲಿ ನಾನು ಹಿಂದೆ ಮುಂದೆ ನೋಡಿಲ್ಲ ತಮಗೂ ಗೊತ್ತಿದೆ ನಮ್ಮದೇ ಸಕ್ಕರೆ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇರ್ತಕ್ಕಂಥವ್ರದ್ದು ಕೂಡ ನಾನು ಯಾವಾಗ ಯಾವಾಗ ಬಹಿರಂಗ ಮಾಡಬೇಕು ಅದನ್ನು ಮಾಡಿದ್ದೇನೆ ನಾನು ಯಾವಾಗ ಹಿಂದೆ ಮುಂದೆ ನೋಡಿಲ್ಲ ಯಾವುದೇ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ಳೋದು ಕೂಡ ನಾನು ಹಿಂದೆ ಮುಂದೆ ನೋಡಿಲ್ಲ ಈ ಎರಡು ವರ್ಷದಲ್ಲಿ ಸ್ವಲ್ಪ ಇಲ್ಲ ಅದ್ರ ಬಗ್ಗೆ ತಮಗೂ ಗೊತ್ತಿದೆ ನನ್ನ ಬಾಯಿಂದ ಬಿಡಿಸೋದು ಸರಿಯಲ್ಲ ನಾವೆಲ್ಲರೂ ಕೂಡ ಒಂದನ್ನುವಂಥ ಭಾವನೆ ಇಟ್ಕೊಂಡು ಹೋಗೋಣ ಅಂದರೆ ರೈತರಿಗೆ ನಾವು ಹಿತ ಕಾಪಾಡ್ತಕ್ಕಂಥದ್ದು ಪಾರ್ಟಿಯನ್ನು ನೋಡೋದು ಬೇಡ ಇವತ್ತು ಪಾರ್ಟಿ ನೋಡೋದು ಬೇಡ ಈಗ ಎಲ್ಲಿ ಈಗ ಅವರು ರಾಜ್ಯದ ಎಲ್ಲ ಬೇಡಿಕೆಗೆ ಇಟ್ಕೊಂಡಿದ್ದಾರೆ ತೊಗರೆ ಇಟ್ಕೊಂಡಿದ್ದಾರೆ ಗೋವಿನ ಜೋಳ ಇಟ್ಕೊಂಡಿದ್ದಾರೆ ಕಬ್ಬಿನ ಸಮಸ್ಯೆ ಪರಿಹಾರ ಆಯಿತು ಇದು ಮೊದಲನೇ ಹೆಜ್ಜೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಉಪ ಉತ್ಪನ್ನದಲ್ಲಿ ಸುಮಾರು 202 ಕೋಟಿ ರೂಪಾಯಿ ಬಂಪರ್ ಗಿಫ್ಟನ್ನು ಇವತ್ತು ರೈತರಿಗೆ ಕೊಡ್ತಕ್ಕಂಥ ಬಹು ದೊಡ್ಡ ನಿರ್ಣಯವನ್ನು ಮಾಡಿದ್ದೀವಿ ಇದು ಸೈಂಟಿಫಿಕ್ ಆಗಿ ಇವತ್ತು ತಜ್ಞರ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಮಾಡಿದ್ದೇವೆ ಸುಮ್ಮ ಸುಮ್ಮನೆ ಹಂಗೆ ಮಾಡಿಲ್ಲ ನಾವು ಇವತ್ತು ಎಚ್ ಎನ್ ಟಿಯಲ್ಲಿ ತಾವೇನು ಕೇಳಿದ್ದೀರಿ ಅದನ್ನು ಮುಂದಿನ ದಿವಸದಲ್ಲಿ ಅದನ್ನು ಮಾಡ್ತೇವೆ ಅದಕ್ಕೆ ಕಬ್ಬು ಬೆಳೆಗಾರರು ಸಹಕಾರವನ್ನು ತಾವು ಕೊಡಬೇಕು ಇನ್ನೂ ಹೆಚ್ಚಿನ ನಿಮಗೆ ಅನುಕೂಲ ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಸರ್ಕಾರ ಇವತ್ತು ಕಬ್ಬು ಬೆಳೆಗಾರರ ಜೊತೆ ನಾವು ನಿಲ್ತೇವೆ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳು.